ಹಲೋ ಗಾಯ್ಸ್, ನಾನು ನಿಮ್ಮ ಏನು ಸ್ಕ್ರೇಸನ್ ಎಫ್ ಎಫ್ ಗಾಯ್ಸ್. ಇವತ್ತರ ವೀಡಿಯೋದಲ್ಲಿ ನಿಮಗೋಸ್ಕರ ಇದ್ದೀನಿ ಗಾಯ್ಸ್. ಯಾಕಂದರೆ ನೆಕ್ಸ್ಟ್ ಒಂದು ಅಡ್ವಾನ್ಸ್ ಸರ್ವರ್ ಅಂತ ಹೇಳಿ ಗಾಯ್ಸ್, ನಾನು ಅಡ್ವಾನ್ಸ್ ಸರ್ವರಲ್ಲಿ ಒಂದೊಂದು ಮಾಹಿತಿ ಸಿಕ್ಕಿದೆ ಗಾಯ್ಸ್. ಅದು ಕೂಡ ಯಾವುದು ಮಾಹಿತಿಯನ್ನು ತೋರಿಸಿ ಗಾಯ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಯಾಕಂದರೆ ನಮ್ಮ ಚಾನಲ್ನ ಆಲ್ರೆಡಿ ಅಲ ಗಿವ್ ಅವೇ ಮತ್ತು ಡೈಮಂಡ್ ಗಿವ್ ಅವೇ ಇದೆ ಗಾಯ್ಸ್. ಮುಂದೆ ಕೂಡ ಒಂದು ಡೈಮಂಡ್ ಗಿವ್ ಅವೇ ಆಯಿತು ಗಾಯ್ಸ್. ಅಲ್ಲಿರೋದು ವಿನ್ನರ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ಈಗ ತೋರಿಸಿದೆ ಗಾಯ್ಸ್. ಅವರ ಐ ಡಿ ಮತ್ತು ಅವರು ಏನು ಮಾತನಾಡಿದ್ದಾರೆ ಅದೆಲ್ಲ ತೋರಿಸಿ. ಅದರ ಸ್ವಲ್ಪ ವೀಡಿಯೋ ಕ್ಲಿಪ್ ಹಾಕ್ತೀನಿ ಮತ್ತೆ ಗಾಯ್ಸ್. ಓಕೆನಾ? ಹಾಂ ಓಕೆ ಗಾಯ್ಸ್, ಇರಿ. ಕನ್ಫರ್ಮ್. ಇಲ್ಲಿ ಗಾಯ್ಸ್ ಇಲ್ಲಿ ಪೇಮೆಂಟ್ ಮಾಡ್ತಿದ್ದೀನಿ 70 ಗಾಯ್ಸ್. ಇಲ್ಲಿ ಪೇಮೆಂಟ್ ಮಾಡ್ತಿದ್ದೀನಿ ನೀಲಿ 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 ಅವ್ರಿಗೆ. ಬಂತ ಗಾಯ್ಸ್. ಅವರು ನೋಡ್ಬೋದು ಗಾಯ್ಸ್, ಅವ್ರದ್ದು ವೀಡಿಯೋ ನೋಡಿದಿರಲ್ಲ ಗಾಯ್ಸ್. ಸ್ವಲ್ಪ ಕ್ಲಿಪ್ ಹಾಕಿದ್ರಿ ಗಾಯ್ಸ್. ಅವ್ರಿಗೆ ಡೈಮಂಡ್ ಸಿಕ್ತಂತೆ, ಗೊತ್ತಾಯ್ತಲ್ಲ. ನಿಮಗೆ ಕೂಡ ಸಿಗ್ಬೋದು ಗಾಯ್ಸ್. ನೀವು ಕೂಡ ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಡೈಮಂಡ್ ಸಿಗ್ತದೆ ಅಂತ ಹೇಳ್ತಿದ್ದೀನಿ ಗಾಯ್ಸ್. ಬನ್ನಿ ಈಗ ನೋಡುವ ಗಾಯ್ಸ್, ಅದು ಯಾವುದು ಹೊಸ ಪೆಟ್ ಬರಲಿಕ್ಕಿದೆ ಗಾಯ್ಸ್. ನನಗೆ ಅಡ್ವಾನ್ಸ್ ಸರ್ವರಲ್ಲಿ ಸಿಕ್ತು ಗಾಯ್ಸ್. ಅದು ಕೂಡ ಯಾವುದು ಪೆಟ್ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಯತಿ ಅಂತ ಎ ಟಿ ಅಂತ ಹಾಕಿದ್ದಾರೆ ಗಾಯ್ಸ್. YTI ಅಂತ ಹಾಕಿದ್ದಾರೆ ಅಷ್ಟೇ. ATI ಯಾವುದಪ್ಪ ಹೆಸರು? ನೇಮ್ ಕೂಡ ಡಿಫ್ರೆಂಟ್ ಆಗಿ ಉಂಟು. ಯಾವುದು ಹೇಗೆ ಕೊಟ್ಟಿದ್ದಾರೆ ಅವರದು ಅಡ್ವಾನ್ಸ್ ಸರ್ವರ್ನ. ಅಂದರೆ ನೆಕ್ಸ್ಟ್ ಬರ್ತದಲ್ಲ ಅಪ್ಡೇಟ್ ob31 ಅಂತ ಹೇಳ್ಬೋದು ಗಾಯ್ಸ್. ಅಪ್ಡೇಟ್ಗೆ ಈ ಪೆಟ್ ಬರ್ತದೆ ಗಾಯ್ಸ್. ಕನ್ಫರ್ಮ್ ಆಗಿ ಬಂದೇ ಬರ್ತದೆ ಗಾಯ್ಸ್. ಈ ಪೆಟ್ ನೀವು ನೋಡ್ಬೋದು, ಈಗ ಒಂದು ಸ್ವಲ್ಪ ಗಡ್ಡ ಥರ. ಅಂದರೆ ಪೆಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು ಗಾಯ್ಸ್. ಹೇಗೆ ಮಾಡಿದಾರಪ್ಪ, ಯಾವುದು ನೋಡಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಇಮ್ಯಾಜಿನ ಗೊತ್ತಿಲ್ಲ ಎಂತ ಅಂತ. ಫುಲ್ ಡಿಫ್ರೆಂಟ್ ಮಾಡಿ ಇಟ್ಟಿದ್ದಾರೆ ಗಾಯ್ಸ್. ಇಲ್ಲಿ ಪಾಂಡ ಥರ ಇತ್ತು ಗಾಯ್ಸ್, ಆದರೆ ಸ್ವಲ್ಪ ಬೇರೆ ಮಾಡಿದ್ದಾರೆ ಗಾಯ್ಸ್. ಇಲ್ಲಿ ಬೇರೆ ಸ್ವಲ್ಪ ಗಡ್ಡ ಬಂದು ಸ್ವಲ್ಪ ವಯಸ್ಸಾಯ್ತು ಅಂತ ಇವರಿಗೆ ಸ್ವಲ್ಪ ಹಾಗೆ ಮಾಡಿದ್ದಾರೆ ಗಾಯ್ಸ್. ಇಲ್ಲಿ ರೇಡಿಯೂಸ್ 50% ಡ್ಯಾಮೇಜ್ ಮತ್ತು ಎಷ್ಟು 150 ಸೆಕೆಂಡ್ಗೆ. ಅಂದರೆ ನಮ್ಮ ಡ್ಯಾಮೇಜ್ ಕಡಿಮೆ ಬರ್ತದೆ ಗಾಯ್ಸ್. ಇಲ್ಲಿ ನಮ್ಮದು ನಮಗೆ ಬಾಡಿಗೆ ಡ್ಯಾಮೇಜ್ ಬಿದ್ದರೆ ಅದು ಕಡಿಮೆ ಮಾಡ್ತದೆ ಅಂತ ಇದ್ರದ್ದು ಲೆವೆಲ್ 1 ಇದ್ರದ್ದು ಎಬಿಲಿಟಿ ಗಾಯ್ಸ್. ಮತ್ತು ಲೆವೆಲ್ 1 ಬನ್ನಿ ನೋಡುವುದಾದ್ರೆ ಲೆವೆಲ್ 5 ನೋಡ ಗಾಯ್ಸ್. ಇಲ್ಲಿ ಲೆವೆಲ್ 5 ಇದು ಕೊಟ್ಟಿದ್ದಾರೆ ಗಾಯ್ಸ್. ರೇಡಿಯೂಸ್ 20% ಅಂತ ಕೊಟ್ಟಿದ್ದಾರೆ ಗಾಯ್ಸ್. ಇಲ್ಲಿ ಡ್ಯಾಮೇಜ್ ಅಂದರೆ ಒನ್ಸ್ ಅಂದರೆ every 120 seconds ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ 120 ಸೆಕೆಂಡಿಗೆ ನಿಮಗೆ ರೆಡ್ಯೂಸ್ ಮಾಡ್ತಾರೆ 20% ಡ್ಯಾಮೇಜ್ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ನಮಗೆ ಸ್ವಲ್ಪ ಎಷ್ಟು ತುಂಬ ಡ್ಯಾಮೇಜ್ ಬಿದ್ದರೆ ಅದರಲ್ಲಿ 20% ಡ್ಯಾಮೇಜ್ ಕಡಿಮೆ ಆಗ್ತದೆ ಅಂತ ಹೇಳ್ಬೇಕು ಗಾಯ್ಸ್. ಇದರಲ್ಲಿ ನಮಗೆ ಅಷ್ಟು ಬಾಡಿ ಡ್ಯಾಮೇಜ್ ಎಲ್ಲ ಬೀಳೋದಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಪೆಟ್ ಯೂಸ್ ಮಾಡ್ಬೋದು. ತುಂಬ ಪೆಟ್ ಬರ್ತದೆ, ಅದಕ್ಕೋಸ್ಕರ ಈ ಪೆಟ್ ಕೂಡ ತಂದಿದ್ದಾರೆ ಗಾಯ್ಸ್. ಈ ಫ್ರೀ ಫೈರಲ್ಲಿ ಹೈಯೆಸ್ಟ್ ಪೆಟ್ ಬರ್ತಾ ಇರ್ತದೆ ಗಾಯ್ಸ್. ಇದರಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಯಾರಲ್ಲಿ ಈ ಪೆಟ್ಟನ್ನು ಪರ್ಚೇಸ್ ಮಾಡ್ತೀರಾ ಅಂತ ಬೇಗ ಈಗ ಕಮೆಂಟ್ ಮಾಡ್ತೀರಿ ಗಾಯ್ಸ್. ನಮಗೆ ಕೂಡ ಗೊತ್ತಾಗಬೇಕು, ಯಾಕಂದರೆ ಇದು ಹೊಸ ಪೆಟ್ ಅಲ್ವಾ, ಇದು ಹೇಗೆ ಅಂತ ಅಬಿಲಿಟಿ ಕೂಡ ಹೇಳಿದ್ದೀನಿ ಗಾಯ್ಸ್. ಇವತ್ತು ಗಾಯ್ಸ್ ಇದನ್ನು ಯಾರೆಲ್ಲ ಪರ್ಚೇಸ್ ಮಾಡ್ತೀರೋ ಬೇಗ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕಂದರೆ ಇದು ಪೆಟ್ಟನ್ನು ನೀವು ಪರ್ಚೇಸ್ ಮಾಡ್ತೀರೋ ಇಲ್ವಾ ಅಂತ ಬೇಗ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗೆ ಕೂಡ ಫೀಡ್ಬ್ಯಾಕ್ ಬೇಕು. ಯಾಕಂದರೆ ಫ್ರೀ ಫೈರ್ಗೆ ಕೂಡ ಗೊತ್ತಾಗ್ತದೆ ಈ ಫೀಡ್ಬ್ಯಾಕ್ ಸಿಕ್ಕಿದ್ರೆ. ಇಂಥ ಫೀಡ್ಬ್ಯಾಕ್ ಎಲ್ಲ ನೋಡ್ತಾರೆ ಅವ್ರು. ಯಾಕಂದರೆ ಫೀಡ್ಬ್ಯಾಕಿಂದ ಅವರಿಗೆ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾರೆ ಗಾಯ್ಸ್. ಇಲ್ಲಿ ಆಲ್ರೆಡಿ ತುಂಬ ಪೆಟ್ ತರ್ತಿರ್ತದೆ ಗಾಯ್ಸ್. ತುಂಬ ಪೆಟ್ ಆಲ್ರೆಡಿ ಬಂತು. ಇದು ಕೂಡ ನೆಕ್ಸ್ಟ್ ಒಂದು ob31 ಪೆಟ್ ಬರ್ತಿದೆ ಗಾಯ್ಸ್. ಅದು ಕೂಡ ಒಪ್ಪಿದ ಪೆಟ್, ಅದರ ಸ್ವಲ್ಪ ಡಿಫ್ರೆನ್ಸ್ ಉಂಟು ಗಾಯ್ಸ್. ಇದರಲ್ಲಿ ಯಾವುದು ಡ್ಯಾಮೇಜ್ ರೆಡ್ಯೂಸ್ ಮಾಡ್ತದೆ ಅಷ್ಟೇ. ನಮಗೆ ಬೇರೆಯವರಿಗೆ ನಮಗೆ ಡ್ಯಾಮೇಜ್ ಬಿದ್ದದನ್ನು ರೆಡ್ಯೂಸ್ ಮಾಡ್ತದೆ ಗಾಯ್ಸ್. ಇದರದ್ದು ಎಬಿಲಿಟಿ ನೀವು ಕೂಡ ಪರ್ಚೇಸ್ ಮಾಡೋರು ಬೇಗ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಬೈ ಬೈ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಗಾಯ್ಸ್.